ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನ್ಯೂ ಟಾಪ್ ಕ್ಲಾಸಸ್. ಫ್ರೆಂಡ್ಸ್, ಈ ಒಂದು ಟಾಪಿಕ್ನಲ್ಲಿ ನಾವು ಒಂದು ಇನ್ಸ್ಪಿರೇಷನಲ್ ವಿಡಿಯೋವನ್ನು ನೋಡೋಣ. ಏನಂತ ಹೇಳಿದರೆ, ನಾಳೆ ಎಂಬುದು ಗಣಪತಿಯ ಮದುವೆಯ ಹಾಗೆ. ಈ ಅದ್ಭುತ ಪ್ರಸಂಗ ಮಹಾಭಾರತದ ಸಮಯದಲ್ಲಿ ನಡೆದದ್ದಂತೆ. ಒಮ್ಮೆ ಧರ್ಮರಾಯ ತನ್ನ ಅರಮನೆಯ ಮುಂಭಾಗದಲ್ಲಿ ಕುಳಿತು ರಾಜಕಾರ್ಯದಲ್ಲಿ ಮಗ್ನರಾಗಿದ್ರಂತೆ. ಆಗ ಅಲ್ಲಿಗೆ ಒಬ್ಬ ಭಿಕ್ಷುಕ ಬಂದು ಏನಾದರೂ ದಾನ ನೀಡಿ, ಸಹಾಯ ಮಾಡಿ ಅಂತ ಹೇಳಿ ಬೇಡ್ಕೊಳ್ತಾನೆ. ಧರ್ಮರಾಯನಿಗೆ ಕೈ ತುಂಬ ಕೆಲಸ ಇತ್ತಂತೆ. ಸಹಜವಾಗಿ, ನಾನೀಗ ಕಾರ್ಯ ಮಾಡ್ತಾ ಇದ್ದೇನೆ, ನಾಳೆ ಬೆಳಿಗ್ಗೆ ಬಂದರೆ ಏನಾದರೂ ಕೊಡ್ತೇನೆ ಅಂತ ಹೇಳಿ ಹೇಳ್ತಾನೆ. ಆಗ ಭಿಕ್ಷುಕ ಹೊರಟು ಹೋಗ್ತಾನೆ. ಹತ್ತಿರದಲ್ಲೇ ಇದ್ದ ಭೀಮಸೇನ ತಕ್ಷಣ ಎದ್ದು ಹೋಗಿ ನಗಾರಿಯನ್ನ ಬಾರಿಸ್ತಾನಂತೆ. ನಗಾರಿಯ ಸದ್ದನ್ನ ಕೇಳಿ ಧರ್ಮರಾಯ ಕೊಂಚ ಅಸಹನೆಯಿಂದಲೇ, ತಮ್ಮ ನಿನಗೇನಾಗಿದೆ, ನಗಾರಿ ಯಾಕೆ ಬಾರಿಸ್ತಾ ಇದೀಯಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾರೆ. ಭೀಮಸೇನ ಹೇಳ್ತಾನೆ, ಅಣ್ಣ, ನನಗಿಂದು ಬಹಳ ಸಂತೋಷವಾಗಿದೆ. ಯಾಕೆಂತ ಹೇಳಿದ್ರೆ, ನೀ ಕಾಲವನ್ನ ಗೆದ್ದಿದ್ದೀಯ. ಯಾಕೆಂದ್ರೆ ನಾಳೆ ಆ ಭಿಕ್ಷುಕನಿಗೆ ದಾನ ನೀಡುವೆನೆಂದು ಅದನ್ನ ಸ್ವೀಕರಿಸಲು ಬರಬೇಕೆಂದು ಆತನಿಗೆ ಹೇಳಿದ್ದಿ. ಅಂದರೆ ನಾಳೆ ನೀನು ಬದುಕಿರ್ತೀಯ ಅನ್ನುವಂತಹ ಭರವಸೆ ನಿನಗಿದೆ. ಹಾಗೆಯೇ ಭಿಕ್ಷುಕನೂ ಬದುಕಿರ್ತಾನೆಂಬ ಭರವಸೆಯೂ ನಿನಗಿದೆ. ಅಷ್ಟೇ ಅಲ್ಲ, ಇಂದು ನೀನು ರಾಜ್ಯವನ್ನ ಆಳ್ತಾ ಇದೀಯಾ, ನಿನ್ನ ಕೈಯಲ್ಲಿ ಧನಲಕ್ಷ್ಮಿ ಇದ್ದಾಳೆ. ಲಕ್ಷ್ಮಿಯನ್ನ ಚಂಚಲೆ ಅಂತ ಹೇಳಿ ಕೂಡ ಕರೀತಾರೆ. ಆದರೆ ನಾಳೆಯೂ ಆ ಲಕ್ಷ್ಮಿ ನಿನ್ನನ್ನ ಬಿಟ್ಟು ಹೋಗೋದಿಲ್ಲ ಎನ್ನುವ ನಂಬಿಕೆಯೂ ನಿನಗಿದೆ. ಆ ಭಿಕ್ಷುಕ ನಾಳೆಯೂ ಬಡವನಾಗಿದ್ದು ನಿನ್ನ ದಾನದ ನಿರೀಕ್ಷೆಯಲ್ಲೇ ಇರುತ್ತಾನೆಂಬ ಭರವಸೆ ಕೂಡ ನಿನಗಿದೆ. ಅಣ್ಣ, ಈಗ ಹೇಳು, ನೀನು ಕಾಲವನ್ನ ಗೆದ್ದಿಲ್ಲವೇ, ನಾಳೆ ಏನಾಗುತ್ತದೆಂಬುದನ್ನ ಯಾರೂ ಹೇಳಲಾಗುವುದಿಲ್ಲ ಎಂಬ ಮಾತಿದೆ. ಆದರೆ ನಾಳೆಯೂ ದಾನ ನೀಡುವ ಶಕ್ತಿ ನಿನಗಿರುತ್ತದೆಂಬ ಭರವಸೆ ನಿನಗಿದೆ. ಇದು ಅದ್ಭುತವಲ್ಲವೇ? ಇದು ಆಶ್ಚರ್ಯಕರವಲ್ಲವೇ? ಅಣ್ಣ, ನಾನೀಗ ಅವಸರದಲ್ಲಿದ್ದೇನೆ. ಈ ಅದ್ಭುತ ಸುದ್ದಿಯನ್ನ ಊರಿನವರಿಗೆಲ್ಲ ನಾನು ಈ ಗಳಿಗೆಯಲ್ಲಿಯೇ ತಿಳಿಸಬೇಕು. ಈ ಗಳಿಗೆ ಕೈಜಾರಿ ಹೋದರೆ ಮುಂದಿನ ಗಳಿಗೆಯಲ್ಲಿ ಹೇಳುವ ಅವಕಾಶ ನನಗೆ ಸಿಗುತ್ತದೋ ಇಲ್ಲವೋ ಗೊತ್ತಿಲ್ಲ ಎಂದು ಹೇಳಿ ಮತ್ತೆ ನಗಾರಿಯನ್ನ ಬಾರಿಸಲು ಉದ್ಯುಕ್ತನಾಗ್ತಾನೆ. ಆಗ ಧರ್ಮರಾಯ ಓಡೋಡಿ ಬಂದು ಭೀಮಸೇನನನ್ನ ತಡೆದು, ತಮ್ಮ, ನನ್ನಿಂದ ತಪ್ಪಾಗಿದೆ, ನಿನ್ನ ಮಾತು ಸಂಪೂರ್ಣ ಸತ್ಯ. ಈಗಿನಿಂದಲೇ ಆ ಭಿಕ್ಷುಕನನ್ನ ಕರೆಸು, ನಾನು ಈಗಲೇ ದಾನ ಮಾಡಿ ಬಿಡುತ್ತೇನೆ. ನಾಳೆ ಏನಾಗುತ್ತದೆ ಎಂಬುದು ಯಾರಿಗೂ ಕೂಡ ಗೊತ್ತಿಲ್ಲ ಎಂಬುದು ನಿನ್ನ ಮಾತು ಸತ್ಯ ಎಂದು ಹೇಳಿ ತಮ್ಮನನ್ನ ಆಲಂಗಿಸಿಕೊಂಡು ಮೆಚ್ಚುಗೆಯನ್ನ ಸೂಚಿಸಿದನಂತೆ. ಭಿಕ್ಷುಕನನ್ನ ಕರೆದು ದಾನವನ್ನ ಕೂಡ ಕೊಟ್ಟು ಕಳುಹಿಸಿದನಂತೆ. ಈಗ ಮಹಾಭಾರತದಿಂದ ಒಂದು ಸಣ್ಣ ಬ್ರೇಕ್ ಅನ್ನ ತೆಗೆದುಕೊಳ್ಳೋಣ. ನಾವು ಸ್ವಲ್ಪ ಯೋಚಿಸಿ ನೋಡೋಣ, ನಾಳೆ ಏನಾಗುತ್ತದೆಂಬ ಭರವಸೆ ದ್ವಾಪರ ಯುಗದ ಧರ್ಮರಾಯನಿಗೂ ಇಲ್ಲ, ಕಲಿಯುಗದ ನಮಗೂ ಇಲ್ಲ. ನಾವು ಯಾರಿಗಾದರೂ ಧನ್ಯವಾದವನ್ನ ಹೇಳುವುದಿದ್ದರೆ ಇಂದೇ ಏಕೆ ಹೇಳಬಾರದು? ಮನ್ನ ಆಗಿಲ್ಲದಿರುವ ಸಾಲ ಬಾಕಿ ಇದ್ದರೆ ಇಂದೇ ಏಕೆ ತೀರಿಸಬಾರದು? ಯಾರನ್ನಾದರೂ ಭೇಟಿಯಾಗುವುದನ್ನ ಮುಂದೂಡುತ್ತಾ ಬಂದಿದ್ದರೆ ಇಂದೇಕೆ ಆ ಭೇಟಿಯ ಬಗ್ಗೆ ಕಾರ್ಯೋನ್ಮುಖರಾಗಬಾರದು? ನಾವು ಏನಾದರೂ ಒಳ್ಳೆಯ ಕೆಲಸ ಮಾಡಬೇಕೆಂದು ಕೊಂಡಿದ್ದರೆ ಅದನ್ನ ನಾಳೆಗೆ ಮುಂದೂಡುವ ಬದಲು ಈಗಲೇ ಏಕೆ ಮಾಡಿ ಮುಗಿಸಬಾರದು ಅಂತೇಳಿ ಹೇಳ್ತಾ, ನಾಳೆ ನಾಳೆ ಅಂತ ಹೇಳಿ ಹೇಳ್ತಾ ಕುಂತ್ರೆ ನಮ್ಮ ಯಾವುದೇ ಕೆಲಸಗಳು ಸಾಧ್ಯ ಇಲ್ಲ ಅಂತೇಳಿ ಹೇಳ್ತಾ, ಈ ಒಂದು ವಿಡಿಯೋ ತಮಗೇನಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.